ಹಾಯ್ ಹಲೋ ನಮಸ್ಕಾರ. ಕನ್ನಡಿಗನಿಂದ ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಕನ್ನಡ ಆಲ್ ಟೈಮ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಕೂತಲ್ಲೇ ನೋಡಿ, ಆದರೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮೈಸೂರಿನ ನವೀನ್ ಎಂಬ ಹುಡುಗ ಈಗ ಯಶ್ ಎಂಬ ಹೆಸರಿನಿಂದ ಮಿಂಚುತ್ತಿರುವ ಗೆಲುವಿನ ಸ್ಯಾಂಡಲ್ವುಡ್ನ ಭಾರೀ ಬೇಡಿಕೆಯ ನಟ. ರಾಕಿಂಗ್ ಸ್ಟಾರ್ ಯಶ್ ಅವರು ಯಶೋಮಾರ್ಗ ಎಂಬ ಸಂಸ್ಥೆ ಹುಟ್ಟುಹಾಕಿ ಸಮಾಜ ಮುಖೇನ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಸಹಾಯ ಹಸ್ತ ನೀಡಿದ್ದಾರೆ. ಆದರೆ ಕೆಲವರು ಕೊಡಗಿನ ಜಲಪ್ರಳಯದಲ್ಲಿ ಸಂತ್ರಸ್ತರಿಗೆ ನೆರವು ನೀಡುವ ಕಾರಣದಿಂದ ಯಶೋಮಾರ್ಗದ ಹೆಸರನ್ನು ಉಪಯೋಗಿಸಿದ್ದಾರೆ. ಇದು ಯಶ್ ಅವರಿಗೆ ಸಿಟ್ಟು ತರಿಸಿದೆ. ಆದ್ದರಿಂದ ಅವರು, ನನ್ನ ಆತ್ಮಸಂತೋಷಕ್ಕಾಗಿ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದೇನೆ, ಯಾರಿಂದಲೂ ನಾನು ಸಹಾಯ ಪಡೆದಿಲ್ಲ, ಹಾಗೇನಾದರೂ ಅವಶ್ಯಕತೆ ಇದ್ದರೆ ನಾನೇ ನಿಮ್ಮ ಮುಂದೆ ಬರುತ್ತೇನೆ, ಯಶೋಮಾರ್ಗದ ಹೆಸರನ್ನು ಬಳಸಿ ಬಂದವರಿಗೆ ಯಾರಿಗೂ ಸಹಾಯ ಮಾಡಬೇಡಿ ಎಂದು ಕಿಡಿಗೇಡುಗಳ ವಿರುದ್ಧ ಹರಿಹಾಯ್ದು ಫೇಸ್ಬುಕ್ನಲ್ಲಿ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ರಾಜಹುಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.